स्पीड है वो। ಕಬ್ಬಿನ ತುಂಡುಗಳನ್ನ ಸಂಗ್ರಹ ಮಾಡಿ ಇಟ್ಕೊಳಕ ಅದ್ರ ಕೆಳಗ ಒಂದು ಪಿ ಯು ಸಿ ಪೈಪ್ ಜೋಡಿಸಿವ್ರಿ. ಕಬ್ಬಿನ ಬೀಜಗಳ ಈ ಡಬ್ಬಿ ಮುಖಾಂತರ ಈ ಪಿ ಯು ಸಿ ಪೈಪ್ ಮುಖಾಂತರ ನೇರವಾಗಿ ನೆಲಕ್ಕೊಳ್ಳುವಂಗ ಅದ್ರ ಮುಂದೆ ಒಂದು ನೇಗಿಲನ್ನು ಜೋಡಿಸಿರ ನೇಗಿಲ ಮಣ್ಣನ್ನು ಮುಂದೆ ಹಡ್ಕೋತ ಹೋದಂಗೆ ಹಿಂದೆ ಪಿ ಯು ಸಿ ಪೈಪ್ ಮುಖಾಂತರ ಕಬ್ಬಿನ ಬೀಜಗಳು ಬಿಡ್ತಾರೆ. ಈ ಪಿ ಯು ಸಿ ಪೈಪ್ ಕೆಳಬದಿಗಳಲ್ಲಿ ಎರಡು ಡಬ್ಬಿಯನ್ನು ಅಳವಡಿಸಿವ್ರಿ. ಈ ಡಬ್ಬಿಯಲ್ಲಿ ಒಂದು ಡಬ್ಬಿಯಲ್ಲಿ ಸಾವಯವ ಮತ್ತೊಂದು ಡಬ್ಬಿಯಲ್ಲಿ ರಾಸಾಯನಿಕ ಗೊಬ್ಬರನ ಹಾಕಿ ಈ ಪೈಪ್ ಮುಖಾಂತರ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಗೊಬ್ಬರನೂ ಹಾಕೋಬೋದು ಎಷ್ಟು ಬೇಕು ಅಷ್ಟ. ಈ ನೆಲಕ್ಕೆ ಬಿದ್ದ ಗೊಬ್ಬರ ಔಷಧ ಬೀಜಗಳನ್ನು ಈ ಕುದುರೆ ಪಟ್ಟಿ ತಾನಾಗಿನ ಅದ್ರ ಮೇಲೆ ಮಣ್ಣು ಮುಚ್ಕೋತ ಬರ್ತೈತ್ರಿ. ಇದರಿಂದ ರೈತರಿಗೆ ಮಣ್ಣು ಹಚ್ಚೋದು ಆಮೇಲೆ ಮುಚ್ಚೋ ತೊಂದರೆ ಇರುವುದಿಲ್ಲರಿ. ಇಲ್ಲಿ ಪಿ ಯು ಸಿ ಪೈಪ್ ಒಂದು ಕ್ಲ್ಯಾಂಪನ್ನು ಅಳವಡಿಸಿದ್ರಿ. ಈ ಕ್ಲ್ಯಾಂಪನ್ ಸಹಾಯದಿಂದ ಈ ಬೆಲ್ಟನ್ನು ಹಾಕಿದ್ರೆ ಕ್ಲ್ಯಾಂಪ್ ಈ ಚಕಡಿ ಎಷ್ಟು ಬೇಗವಾಗಿ ಹೋಗೋದ್ರೆ ಅಷ್ಟು ನಮ್ಗೆ ಎಷ್ಟು ಅಡಿ ಬೇಕು ಅಷ್ಟಡಿ ನಾವು ಕಬ್ಬಿನ ಬೀಜಗಳು ಆಟೋಮೆಟಿಕಾಗಿ ಬಿಡಿಸ್ಕೋಬೋದು. ಇಲ್ಲಿ ಬೇಡತ್ತಂದರೆ ಇಲ್ಲೂ ರೈತ ಕೊಟ್ಟು ಬೀಜ ಕಬ್ಬಿನ ಬೀಜಗಳನ್ನ ಹಾಕೋದು ಇಲ್ಲಿ ಕೈಲೇನೂ ಮಾಡ್ಬೋದು. ಇದರಿಂದ ರೈತರಿಗೆ ತುಂಬ ಅನುಕೂಲ, ಕಡಿಮೆ ಖರ್ಚಿನಾಗ ತಯಾರಿಸಿ ಉತ್ತಮ ಫಲವನ್ನು ಆಮೇಲೆ ಕಡಿಮೆ ಖರ್ಚಿನಾಗ ತಯಾರಿಸಿ ಅನುಕೂಲ ಆಮೇಲೆ ಉಪಯೋಗ ಭಾಳ ರೈತರಿಗೆ.